ವಿರಾಮದ ಬಳಿಕ ಮತ್ತೆ ಆಭರಣ ನ್ಯೂಸ್ ಟೈಮ್ಗೆ ಸ್ವಾಗತ. ಕೆಸರು ಎಂದಾಕ್ಷಣ ಮುಖ ಸಿಂಡರಿಸಿಕೊಂಡು ದೂರ ಓಡುವವರೇ ಜಾಸ್ತಿ. ಆದರೆ ಕರಾವಳಿಯಲ್ಲಿ ಕೆಸರಿನಲ್ಲಿ ಜನ ಏನೆಲ್ಲ ಮಾಡ್ತಾರೆ ಎಂಬುದನ್ನು ನೀವೇ ನೋಡಿ, ಆಗ ನಿಮಗೂ ಗೊತ್ತಾಗುತ್ತೆ ಈ ಕೆಸರಿನ ಗಮ್ಮತ್ತು. ಮಳೆಗಾಲ ಎಂದಾಕ್ಷಣ ಎಲ್ಲೆಲ್ಲೂ ಕೆಸರು ಕೆಸರು, ಅನ್ನ ಭೂಮಿಯು ಕೆಸರಾಗಿರ್ತದೆ. ಎಲ್ಲರೂ ಈ ಕೆಸರು ಕಂಡ ಕೂಡಲೇ ದೂರ ಓಡ್ತಾರೆ. ಆದರೆ ಕರಾವಳಿಯ ಜನ ಮಾತ್ರ ಈ ಕೆಸರಿನಲ್ಲಿಯೇ ಓಡ್ತಾರೆ, ಹಾಡ್ತಾರೆ, ಬೀಳ್ತಾರೆ. ಆದರೆ ಇವರಿಗೆ ಕೆಸರು ಯಾವತ್ತೂ ಛಿ ಅನ್ಸಲ್ಲ, ಯಾಕಂದರೆ ಇವರಿಗೆ ಗೊತ್ತಿದೆ ಈ ಕೆಸರಿನ ಗಮ್ಮತ್ತು. ಮಳೆಗಾಲದ ಆರಂಭದಲ್ಲಿ ಕರಾವಳಿಯಲ್ಲಿ ಅಲ್ಲಲ್ಲಿ ಕೆಸರಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ಇದೇ ರೀತಿ ಉಡುಪಿ ನಗರದ ಹೃದಯ ಭಾಗದಲ್ಲಿಯೇ ಇರುವ ಗುಂಡಿಬೈಲಿನಲ್ಲಿ ಆದಿತ್ಯವಾರ ಉಡುಪಿ ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್ತಿನಿಂದ ವಿಪ್ರ ಸಮಾಜ ಬಾಂಧವರಿಗಾಗಿ ಕೆಸರು ಗದ್ದೆ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಯುವ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾದ ಪರ್ಕಳ ಮಂಜುನಾಥ ಉಪಾಧ್ಯಾಯರು ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರವನ್ನು ತಿಳಿಸುವ ಕಾರ್ಯ ಇಂದು ನಡೆಯಬೇಕಾಗಿದೆ. ಸಂಸ್ಕಾರದಿಂದ ಮಾತ್ರ ಪರಿಪೂರ್ಣರಾಗಿ ಬೆಳೆಯಲು ಸಾಧ್ಯವಾಗುವುದಲ್ಲದೆ ದೇಶದ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಎಂದರು. ಕೆಲಸ ಕಾರ್ಯಗಳು ಸುಲಲಿತವಾಗಿ ಎಷ್ಟೇ ಬ್ಯುಸಿ ಇದ್ರೂ ನಾವು ಒಂದು ಕಾರ್ಯಕ್ರಮ ಒಳ್ಳೆ ಅದನ್ನು ಮಾಡಿದಾಗ ನಮ್ಮ ಸಣ್ಣ ಸಣ್ಣ ವಿಚಾರಗಳಿಗೆ ನಮಗೆ ಗೊಂದಲ ಆಗ್ತದೆ ಜೀವನದಲ್ಲಿ. ಅದನ್ನು ಪರಿಹರಿಸಿಕೊಳ್ಳಲು ಆಗುವುದಿಲ್ಲ. ಯಾಕೆ? ನಮಗೆ ಜ್ಞಾನ ಇಲ್ಲ. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಅಂತಃಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ನಾವು ಅಂತಃಶಕ್ತಿ ಯಾವ ರೀತಿ ಬರ್ತದೆ? ನಾವು ಸರಿಯಾಗಿರ್ಬೇಕು ಮೊದಲು. ನಾವು ಹೇಳುವವರು ಸರಿಯಾಗಿದ್ದರೆ ಇನ್ನು ಯಾರು ಎಲ್ಲರೂ ನಾವು ನಮ್ಗೆ ಹೇಳಲಿಕ್ಕೆ ರೈಟ್ ಇರ್ತದೆ. ಇದ್ರೆ ನಾವು ಖಂಡಿತ ಯಾರಿಗೆ ಹೇಳುವಂತ ರೈಟ್ ಇರೋದಿಲ್ಲ. ನಾವು ತಪ್ಪು ಮಾಡಿಕೊಂಡು ಇತರರಿಗೆ ಮನುಷ್ಯ ಮಾಸ್ಟ್ರು ಅಲ್ಲಿ ಸಿಗರೇಟ್ ಇದ್ಕೊಂಡು ಮಕ್ಕಳೇ ಸಿಗರೇಟ್ ಸೇದ್ಬೇಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ನಾವು ಸರಿಯಾಗಿ ನಾವು ಪರಿಪಾಲಿಸಿ ತೋರಿಸ್ಬೇಕು, ನಂತರ ಇನ್ನೊಬ್ಬರಿಗೆ ಹೇಳಬೇಕು. ಆ ರೀತಿ ನಾವು ಇದ್ದರೆ ಖಂಡಿತ ನಮ್ಮ ಅಂತಃಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ಮಾಡುವಂಥ ಜಪ ತಪ ಇದರಿಂದಾಗಿ ನಮಗೆ ನಿಷ್ಠೆ, ಅದರಿಂದಾಗಿ ನಮಗೆ ಬರುವಂಥ ಅಂತಃಶಕ್ತಿಯಿಂದ ನಾವು ಜೀವನದಲ್ಲಿ ಯಶಸ್ಸನ್ನು ಪಡಿತೇವೆ. ನಾವು ದೊಡ್ಡವರಾಗಿ ಕಲಿತದ್ದು ಯಾವುದು ಪರಿಪೂರ್ಣವಾಗುವುದಿಲ್ಲ. ಸಣ್ಣ ಮಕ್ಕಳಿಂದ ಬಂದಂಥ ಸಂಸ್ಕಾರ ಅದು ಪರಿಪೂರ್ಣವಾಗಿ ಬೆಳೀತದೆ. ಆ ನಿಟ್ಟಿನಲ್ಲಿ ಎಲ್ಲ ತಂದೆ ತಾಯಿಗಳ ಕರ್ತವ್ಯ, ನಾವು ಹುಟ್ಟಿಸುವುದು ಮಾತ್ರ ಅಲ್ಲ, ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಕೈಯಿಂದ ತಪ್ಪು ಹೋಗಬಾರದು, ಅದು ಬಹಳ ಅಗತ್ಯವಾಗುತ್ತದೆ. ಅಂತ ಜೀವನದಲ್ಲಿ ನಾವು ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟು ನಮ್ಮ ಕೈಯಲ್ಲಿ ಮಕ್ಕಳು ನಮ್ಮ ಇರಬೇಕು. ಅಂತ ಒಂದು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡುವ ಮುಂದಿನ ನಮ್ಮ ಜೀವನ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಯುವ ಮಕ್ಕಳು ಒಳ್ಳೆಯ ಒಂದು ಸಂಸ್ಕಾರಯುತವಾಗಿ ಬೆಳೆಯಲಿ ಅಂತ ಹಾರೈಸಿ ಈ ಸಂದರ್ಭ ಕೃಷಿಕ ಬಂಧು ರಾಘವೇಂದ್ರ ಭಟ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಉದ್ಯಮಿ ಶ್ರೀಪತಿ ಭಟ್, ಶಶಿಧರ್ ಭಟ್, ಗುಂಡಿಬೈಲು ಶ್ರೀಪತಿ ಭಟ್ ಮತ್ತಿತರರು ವೇದಿಕೆಯಲ್ಲಿ ಈ ಸಂದರ್ಭ ಉಪಸ್ಥಿತರಿದ್ದರು. ರಾಷ್ಟ್ರಮಟ್ಟದ ಕ್ರೀಡಾ ಪ್ರತಿಭೆ ಪ್ರಜ್ಞಾ ಕೊಡವೂರವರು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕೆಸರುಗದ್ದೆ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೆಸರುಗದ್ದೆಯಲ್ಲಿ ವಿವಿಧ ವಯೋಮಿತಿಯಲ್ಲಿ ಸ್ತ್ರೀ ಮತ್ತು ಪುರುಷ ವಿಭಾಗದಲ್ಲಿ ಓಟ, ಹಗ್ಗಜಗ್ಗಾಟ ಮತ್ತಿತರ ಸ್ಪರ್ಧೆಗಳು ನಡೆದವು. ಕಾಲು ಹೂತು ಹೋದರೂ ಮೈಗೆಲ್ಲ ಕೆಸರು ಹಾರುವುದನ್ನು ಲೆಕ್ಕಿಸದೆ ವಿಪ್ರ ಬಾಂಧವರು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಚೆಂಡೆನಾದ ಸ್ಪರ್ಧಿಗಳಿಗೆ ವಿಶೇಷ ಹುಮ್ಮಸ್ಸು ತುಂಬಿತ್ತು. ನಮ್ಮ ಕಾರ್ಯಕ್ರಮದ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಬ್ರಾಹ್ಮಣ ಪರಿಷತ್ ಆಭಾರಿ ಆಗಿರುತ್ತದೆ. ತೀರ್ಪುಗಾರರ ತೀರ್ಮಾನ ಬಲಿಪೋಡ
ಉಡುಪಿಯ ಸುಹಾಸಂ ಹಾಸ್ಯ ಮತ್ತು ಲೇಖಕರ ಸಂಘಟನೆಯ ವಿಂಶತಿ ಸರಣಿ ಕಾರ್ಯಕ್ರಮದ ಅಂಗವಾಗಿ ಆದಿತ್ಯವಾರ ತುಳು ಭಾಷೆಯ ಅಬ್ಬರ ಸಡಗರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉಡುಪಿಯ ಸುಹಾಸಂ ಹಾಸ್ಯ ಮತ್ತು ಲೇಖಕರ ಸಂಘಟನೆಯ ವಿಂಶತಿ ಸರಣಿ ಕಾರ್ಯಕ್ರಮಗಳ ಅಂಗವಾಗಿ ಆದಿತ್ಯವಾರ ಉಡುಪಿಯ ಕಿದೂರು ಹೋಟೆಲ್ನ ಮಹಾಜನ್ ಸಭಾಂಗಣದಲ್ಲಿ ತುಳು ಭಾಷೆಯ ಅಬ್ಬರ ಸಡಗರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಾಡನುಡಿ ಕನ್ನಡದ ಸೋದರ ಭಾಷೆಯ ಸೊಗಸು ಸಂಪತ್ತುಗಳ ಬಗ್ಗೆ ಸ್ವಾರಸ್ಯಪೂರ್ಣ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ತುಳು ವಿದ್ವಾಂಸರಾದ ಡಾಕ್ಟರ್ ಗಣ್ಣಾ ತೆಕ್ಕರ್, ಪಂಚದ್ರಾವಿಡ ಭಾಷೆಗಳಲ್ಲಿಯೇ ತುಳು ಅತ್ಯಂತ ಸಶಕ್ತವಾದ ಭಾಷೆಯಾಗಿದೆ, ದ್ರಾವಿಡ ಭಾಷೆಗಳಲ್ಲಿ ತುಳು ಅತ್ಯಂತ ಬೆಳೆದ ಭಾಷೆಯಾಗಿದೆ ಎಂಬುದು ತಜ್ಞರ ಅಭಿಪ್ರಾಯವೂ ಆಗಿದೆ. ಆದರೆ ನಮಗೆ ತುಳುವಿನ ಹಿರಿಮೆ ಗೊತ್ತಿಲ್ಲ. ಹಿಂದೆ ತುಳು ಮಾತನಾಡಿದರೆ ಶಾಲೆಗಳಲ್ಲಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಆದರೆ ಈಗ ಮೂರ್ನಾಲ್ಕು ದಶಕಗಳಲ್ಲಿ ತುಳು ದ್ವಿತೀಯ ಆಡು ಭಾಷೆಯಾಗಿ ಬೆಳೆದಿದೆ ಎಂದರು. ತುಳು ಅತ್ಯಂತ ಬೆಳೆದ ದ್ರಾವಿಡ ಭಾಷೆಗಳಲ್ಲೇ ಅತ್ಯಂತ ಬೆಳೆದ ಭಾಷೆ ಅಂತ ಹೇಳಿದ. ಅವಾಗ ನಮ್ಮ ಕಣ್ಣೆದುರು ಯಾವುದೂ ಗ್ರಂಥಗಳಿರಲಿಲ್ಲ. ತುಳುವಿದ ಗ್ರಂಥ ಆಗಲಿ, ತುಳುವಿನ ಅಧ್ಯಯನಗಳಾಗಲಿ, ತುಳುವಿನ ಸಂಶೋಧನೆಗಳಾಗಲಿ ಯಾವುದೂ ಇರಲಿಲ್ಲ. ತುಳುವರಿಗೆ, ಕನ್ನಡಿಗರಿಗೆ ಇವತ್ತು ಕೂಡ ಅದರ ಅರಿವಿಲ್ಲ. ತುಳು ಅಂದರೆ ಮಾತನಾಡೋ ಭಾಷೆ ಅಷ್ಟೇ. ಇನಿ ಒಂಜಿ ಮೂಜಿ ನಾಲ್ಕು ದಶಕದ್ದು ಬೊಕ್ಕ ತುಳುಲ ಒಂಜಿ ಶ್ರೇಷ್ಠ ಭಾಷೆ. ಸಗ್ರಿ ವೇದವ್ಯಾಸ ಐತಾಳ್, ತುಳುಕೂಟದ ಅಧ್ಯಕ್ಷರಾದ ಜಯಕಶೆಟ್ಟಿ ಇಂದ್ರಾಳಿ, ಸುಹಾಸಂನ ಅಧ್ಯಕ್ಷರಾದ ಶಾಂತರಾಜ್ ಐತಾಳ್ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ಹಲವಾರು ಸಮಯಗಳಿಂದ ಉಡುಪಿಯ ಬಾಲಕಿಯರ ಕಾಲೇಜು ಬಳಿ ವಾಸಿಸುತ್ತಿರುವ ವೃದ್ಧರೊಬ್ಬರ ವಾರೀಸುದಾರರ ಪತ್ತೆಗೆ ಸಹಕರಿಸುವಂತೆ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು ಮನವಿ ಮಾಡಿದ್ದಾರೆ. ಉಡುಪಿ ನಗರದ ಹೃದಯ ಭಾಗದಲ್ಲಿರುವ ಬಾಲಕಿಯರ ಕಾಲೇಜಿನ ವಠಾರದಲ್ಲಿ ಹಲವಾರು ಸಮಯಗಳಿಂದ ಸುಮಾರು 55 ವರ್ಷದ ಹಿರಿಯ ವ್ಯಕ್ತಿಯೊಬ್ಬರು ಠಿಕಾಣಿ ಹೂಡಿದ್ದಾರೆ. ರಸ್ತೆ ಬದಿ ಶಾಲೆಯ ಜಗುಲಿಯಲ್ಲಿ ಮಲಗುವ ಇವರಿಂದ ಜನಸಂಚಾರಕ್ಕೆ, ವಾಹನ ಸಂಚಾರಕ್ಕೆ ಸಮಸ್ಯೆಯಾಗ್ತಾ ಇದೆ. ಸಾರ್ವಜನಿಕರ ದೂರಿನ ಮೇರೆಗೆ ಹಲವು ಬಾರಿ ಅಜ್ಜರ್ಕಾಡು ಜಿಲ್ಲಾಸ್ಪತ್ರೆಗೆ ಇವರನ್ನು ದಾಖಲಿಸಿದ್ದರು. ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಇದೇ ಸ್ಥಳಕ್ಕೆ ಬಂದು ಈ ವ್ಯಕ್ತಿ ಠಿಕಾಣಿ ಹುಡ್ತಾ ಇದ್ದಾರೆ. ಇವರು ತನ್ನ ಹೆಸರನ್ನು ಬಿ ಮಂಜ ಎನ್ನುತ್ತಾ ಇದ್ದು ಬೈಂದೂರು, ಕರ್ಜೆ ಎಂದೆಲ್ಲ ಊರಿನ ಹೆಸರು ಹೇಳ್ತಾ ಇದ್ದಾರೆ. ಮಗ ಮಣಿಕಂಠ ಎಂತಾರೆ. ಆದರೆ ಸರಿಯಾದ ವಿಳಾಸ ತಿಳಿದು ಬಂದಿಲ್ಲ. ಬಿ ಮಂಜವಾ? ಎಲ್ಲಿ ಮನೆ? ಎಲ್ಲಿ ಮನೆ? ಎಲ್ಲಿ ಮನೆ? ಎಲ್ಲಿ? ಇವರ ಬಗ್ಗೆ ಮಾಹಿತಿ ಇರುವವರು, ಸಂಬಂಧಪಟ್ಟವರು ಇದ್ದರೆ ತಿಳಿಸುವಂತೆ ಜಿಲ್ಲಾ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು ಮನವಿ ಮಾಡಿದ್ದಾರೆ. ನಮ್ಮ ಉಡುಪಿಯ ಟ್ರೈನಿಂಗ್ ಶಾಲೆ ಎದುರುಗಡೆ ಒಬ್ಬ ವೃದ್ಧ, ಒಂದು ಸಾಧಾರಣ ಒಂದು 55-60 ವರ್ಷ ಆಗುವುದು, ಅವರು ದಿನ ಇಲ್ಲಿ ಶಾಲೆಯ ಒಳಗೆ ಅಥವಾ ಇನ್ನಿತರ ರಸ್ತೆ ಬದಿಯಲ್ಲಿ ಮಲಗಿ ಅಥವಾ ವಾಹನಗಳಿಗೆ ಹೋಗಲಿಕ್ಕೆ ತೊಂದರೆ ಅಥವಾ ಜನರಿಗೆ ತೊಂದರೆ ಆಗುವ ಹಾಗೆ ಇಲ್ಲಿ ಬರ್ತಿದ್ದಾರೆ. ಅವರನ್ನು 108 ವಾಹನದವರು ಅಥವಾ ಸಾರ್ವಜನಿಕರು ಅಥವಾ ಸಮಾಜ ಸೇವಕರು ಇವರನ್ನು ಬಹಳಷ್ಟು ಸರಿ ಸರಕಾರಿ ಆಸ್ಪತ್ರೆಗೆ ಹಾಕಿದ್ದಾರೆ. ಸರಕಾರಿ ಆಸ್ಪತ್ರೆಗೆ ಹಾಕಿದ ಕೂಡಲೇ ತಕ್ಷಣ ಅವರು ವಾಪಸ್ ಬಂದು ಪುನಃ ರಸ್ತೆಯಲ್ಲಿ ಮಲಗಿಕೊಂಡು ಇರುವಂಥ ಪರಿಸ್ಥಿತಿ ಇದೆ. ಅವರ ಹೆಸರು ಬಿ ಮಂಜ ಅಂತ ಹೇಳ್ತಾರೆ. ಊರಿನ ಹೆಸರು ಒಮ್ಮೆ ಬೈಂದೂರು ಹೇಳ್ತಾರೆ, ಒಮ್ಮೆ ಕರ್ಜೆ ಹೇಳ್ತಾರೆ. ಅವರಿಗೆ ಒಂದು ಏನೋ ಒಂದು ಮನಸ್ಥಿತಿ, ಯಾಕಂತೇಳಿ ಸಂಬಂಧಪಟ್ಟವರು ಅವರ ಮಗನ ಹೆಸರು ಮಣಿಕಂಠ ಅಂತ ಹೇಳ್ತಾರೆ. ಅವರು ಸಾಮಾನ್ಯವಾಗಿ ಕರೆಕ್ಟಾಗಿ ಅಡ್ರೆಸ್ ಹೇಳಿದರೆ ನಾವು ಅವರನ್ನು ಮನೆಯವರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ಬೋದು, ಅಥವಾ ಅವರ ಒಂದು ಮಕ್ಕಳ ಅಥವಾ ಅವರ ಹೆಂಡತಿಯ ಹೆಸರನ್ನು ಹೇಳಿದರೆ ನಾವು ಅವರಿಗೇನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವರು ಯಾವ ರೀತಿಯ ಒಂದು ಉದ್ದೇಶವನ್ನು ಇಟ್ಕೊಂಡಿಲ್ಲ. ಯಾಕಂತೇಳಿದ್ರೆ ಈಗ ಜನಸಾಮಾನ್ಯರು ದಿನನಿತ್ಯ ನಮಗೆ 7-8 ಕರೆಯನ್ನು ಮಾಡುವಾಗ ನಾವು ಅಜ್ಜರ ಕಡೆಗೆ ಜಿಲ್ಲಾಸ್ಪತ್ರೆಗೆ ಹಾಕೋದು, ಅವರು ಪುನಃ ಈಚೆ ಬರೋದು ಅಂತ ಹೇಳಿದರೆ ದೊಡ್ಡ ಒಂದು ಜನರಿಗೂ ಒಂದು ಸಮಸ್ಯೆ ಒಂದು ಆಗಿದೆ. ಇದನ್ನು ನೋಡಿಕೊಂಡು ಯಾರು ಸಂಬಂಧಪಟ್ಟವರು ಅಥವಾ ಮಕ್ಕಳ ಅಥವಾ ತಾಯಿಯ ಹೆಂಡತಿಯ ತಂದೆ ಯಾರಾದರೂ ಇದ್ದುಕೊಂಡು ಅವರನ್ನು ಗುರುತಿಸಿಕೊಂಡು ಅವರನ್ನು ಮನೆಗೆ ಕರ್ಕೊಂಡು ಹೋಗುವ ವ್ಯವಸ್ಥೆ ಮಾಡಲಿ, ಅಥವಾ ಮನೆಗೆ ಕರೆಯುವ ಅವರಿಗೆ ಸಾಧ್ಯ ಆದರೆ ನಾವು ಅವರ ಅಡ್ರೆಸ್ಸನ್ನು ತಿಳಿಸಿ ನಾವು ಅವರ ಮನೆಗೆ ನಾವು ಕರ್ಕೊಂಡು ಹೋಗುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ ಮಾಧ್ಯಮ ಮೂಲಕ ತಿಳಿಸಿಕೊಡ್ತೀವಿ. ಇಲ್ಲಿಗೆ ಆಭರಣ ನ್ಯೂಸ್ ಟೈಮ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಪ್ರಾದೇಶಿಕ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಚಾನೆಲ್ ಯು. ಈ ಕಾರ್ಯಕ್ರಮದ ಆಭರಣ ಸೆಳೆಯುವ ಆಭರಣ ಉಡುಪಿ ಮಂಗಳಾ ಶಿವಮೊಗ್ಗ ಕಾರ್ಕಳ ಅಂಡ್ ಕುಂದಾಪುರ. ಮಾರುತಿ ಸುಜುಕಿ ವ್ಯಾಗನ್ ಬಿಗ್ ಲೈಕ್ ಇಂಡಿಯಾ ಸ್ಮಾರ್ಟ್ ಲೈಕ್ ಯು.
ವೆರಿ ಸ್ಮಾರ್ಟ್. ಪಿಸು ಮಾತು ನೂರು ನನ್ನಲ್ಲಿ ಮೂಡುವಂತೆ ಮಿನುಗುವ ಮಾಯಿ ನೀನು ನವಿರಾದ ಕನಸಲ್ಲಿ ಮಲ್ಲಗೆ ತೇಲುವಂತೆ ಸೆಳೆಯುವ ಛಾಯೆ. ಆಭರಣ ಉಡುಪಿ ಮಂಗಳಾ ಶಿವಮೊಗ್ಗ ಕಾರ್ಕಳ ಅಂಡ್ ಕುಂದಾಪುರ. ಹರಿ ಕೃಷ್ಣ ಕೃಷ್ಣ